ಬಿಲ್ಲವ ಈಡಿಕ ನಾಮಧಾರಿ ಸಮುದಾಯದ ವಿವಿಧ 10 ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಲಬುರಗಿ ಕರದಾಳು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಡಾಕ್ಟರ್ ಪ್ರಣವನಂದ ಸ್ವಾಮೀಜಿ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವಂತಹ ಐತಿಹಾಸಿಕ ಪಾದಯಾತ್ರೆಗೆ ಕುದ್ರೋಳಿಯ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಇಂದು ಚಾಲನೆಯನ್ನು ನೀಡಲಾಯಿತು. ಕುದ್ರೋಳಿ ಕ್ಷೇತ್ರದಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ನಡೆಯುವಂತಹ ಈ 41 ದಿನಗಳ 658 ಕಿಲೋಮೀಟರ್ ಹಾದಿಯ ಪಾದಯಾತ್ರೆಗೆ ಶ್ರೀ ಕ್ಷೇತ್ರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಚಿತ್ರಕ್ಕೆ ಹೂಹಾರ ಹಾಕಿ ದೀಪ ಬೆಳಗಿಸಿ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಚಾಲನೆ ನೀಡಿ ಶುಭ ಹಾರೈಸಿದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶಿವಗಿರಿ ಮಠದ ಶ್ರೀ ವಿಶುದಾನಂದ ಶ್ರೀ ಸಂಗಮಾನಂದ ಸ್ವಾಮೀಜಿ ಶ್ರೀ ಬಸವ ಕುಂಬಾರ ಗುಂಡಯ್ಯ ಸ್ವಾಮೀಜಿ ದೊಡ್ಡಬಳ್ಳಾಪುರ ಶ್ರೀ ದೇಸಿ ಕೇಂದ್ರದ ಶ್ರೀ ನಿಶ್ಚಲ ನಿರಂಜನ ಸ್ವಾಮೀಜಿ ಸಿಗಂದೂರು ಮಠದ ಧರ್ಮದರ್ಶಿ ರಾಮಪ್ಪ ಅಜ್ಜ ಶಾಸಕ ಹರೀಶ್ ಕುಮಾರ್ ತೆಲಂಗಾಣದ ಅಬಕಾರಿ ಹಾಗೂ ಪ್ರವಾಸೋದ್ಯಮ ಖಾತೆಯ ಸಚಿವ ಶ್ರೀನಿವಾಸ್ ಗೌಡ ಚಲನಚಿತ್ರ ನಟ ಸುಮನ್ ತಲ್ವಾರ್ ಬಿಲ್ಲವ ಮುಖಂಡರಾದ ರಾಜಶೇಖರ ಕೋಟ್ಯನ್ ನಿತಿನ್ ಗುತ್ತಿಗೆದಾರ ಬಾಲರಾಜ್ ಗುತ್ತಿಗೆದಾರ ಎಚ್ಆರ್ ಶ್ರೀನಾಥ್ ಅರ್ಚನಾ ಜೈಸ್ವಾಲ್ ಎಚ್ಎಸ್ ಸಾಯಿರಾಮ್ ಪದ್ಮರಾಜ್ ಪುರುಷೋತ್ತಮ ಚಿತ್ರಾಪುರ ವಿಶುಕುಮಾರ್ ಅನಿಲ್ ಕುಮಾರ್ ಸತ್ಯಜಿತ್ ಸುರತ್ಕಲ್ ಪೀತಾಂಬರ ಹೇರಾಜೆ ಮಂಜೇಗೌಡ ಪಾದಯಾತ್ರೆ ಸಮಿತಿಯ ಅಧ್ಯಕ್ಷ ಜಿತೇಂದ್ರ ಸುವರ್ಣ ಮಹಿಳಾ ಘಟಕದ ಅಧ್ಯಕ್ಷೆ ಕವಿತಾ ಸನಿಲ್ ಮಂಗಳೂರು ತಾಲೂಕು ಸಮಿತಿಯ ಅಧ್ಯಕ್ಷ ಪದ್ಮನಾಭ ಕೋಟ್ಯನ್ ಬಂಟ್ವಾಳ ತಾಲೂಕು ಸಮಿತಿಯ ಅಧ್ಯಕ್ಷ ಪ್ರೇಮನಾಥ್ ಪುತ್ತೂರು ತಾಲೂಕು ಸಮಿತಿಯ ಅಧ್ಯಕ್ಷ ಸತೀಶ್ ಕೆದಿಂಜ ಬೆಳ್ತಂಗಡಿ ತಾಲೂಕು ಪಾದಯಾತ್ರೆ ಸಮಿತಿಯ ಅಧ್ಯಕ್ಷ ಚಿದಾನಂದ ಪೂಜಾರಿ ಮೊದಲಾದವರು ಭಾಗವಹಿಸಿದರು. ಮಂಗಳೂರಿನಿಂದ ಉಡುಪಿ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ತುಮಕೂರು ನೆಲಮಂಗಲ ಮಾರ್ಗವಾಗಿ ಬೆಂಗಳೂರು ತಲುಪುವ ಪಾದಯಾತ್ರೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಜನರು ಭಾಗವಹಿಸಲಿದ್ದಾರೆ. ಮೊದಲ ದಿನ ಕುಳಾಯಿಯಲ್ಲಿ ವಾಸ್ತವ್ಯ ಹೂಡಲಿದ್ದು ಮರುದಿನ ಬೆಳಗ್ಗೆ ಕುಲಾಯಿಯಿಂದ ಆರಂಭಗೊಳ್ಳುವ ಪಾದಯಾತ್ರೆ ಸಂಜೆ ಹೆಜಮಾಡಿ ತಲುಪಲಿದೆ. ಡಾಕ್ಟರ್ ಶ್ರೀ ಪ್ರಣವಾನಂದ ಸ್ವಾಮೀಜಿ ಮಾತನಾಡಿ, ಇದು ಸಮುದಾಯದ ಹಿತಕ್ಕಾಗಿ 10 ಅವಶ್ಯಕ ಬೇಡಿಕೆಗಳ ಈಡೇರಿಕೆಗಾಗಿ ನಡೆಯುವಂತಹ ಹೋರಾಟ. ನಮ್ಮ ಬೇಡಿಕೆಗಳಲ್ಲಿ ಯಾವುದೇ ಒಂದನ್ನು ಸರ್ಕಾರ ಪರಿಗಣಿಸದೆ ಇದ್ದರೂ ನಮ್ಮ ಹೋರಾಟ ನಿಲ್ಲದು. ಸರ್ಕಾರ ಈಗ ಆರಂಭಿಸಲು ಉದ್ದೇಶಿಸಿರುವಂತಹ ನಿಗಮದ ವಿವರ ನೀಡಿಲ್ಲ. ಈ ಹಿಂದೆ ಇದೇ ಸರ್ಕಾರ ನಮ್ಮ ಸಮುದಾಯಕ್ಕೆ ಕೋಶವನ್ನು ಮಾಡಿ ನಮಗೆ ಮೋಸವನ್ನು ಮಾಡಿದೆ. ಬಿಲ್ಲವ ಈಡಿಗ ನಾಮಧಾರಿ ಸೇರಿದಂತೆ ಸಮಸ್ತ ಸಮುದಾಯದ ಹಿತಾಸಕ್ತಿಯ ವಿರುದ್ಧವಾಗಿ ಸರ್ಕಾರದ ನಿಗಮ ಕಾರ್ಯವನ್ನು ನಿರ್ವಹಿಸಿದರೆ ಆ ನಿಗಮವನ್ನು ಬಂದ್ ಮಾಡಲು ಹೋರಾಟ ನಡೆಯಲಿದೆ ಎಚ್ಚರಿಸಿದರು. ರಾಜಕೀಯಕ್ಕಾಗಿ 21 ಬಿಲ್ಲವರ ಹತ್ಯೆಯಾಗಿದೆ. ಈ ರೀತಿ ನಮ್ಮ ಸಮುದಾಯದವರು ಬಲಿಯಾಗಬಾರದು. ನಮ್ಮ ಹೋರಾಟ ಸಮುದಾಯದ ಹಿತಾಸಕ್ತಿಯ ರಕ್ಷಣೆಗಾಗಿ ಎಂದು ಹೇಳಿದರು. ಜನಾರ್ದನ ಪೂಜಾರಿ ಮಾತನಾಡಿ, ಈ ಪಾದಯಾತ್ರೆಯ ವ್ಯವಸ್ಥೆ ಕುರಿತಂತೆ ನನಗೆ ಬಹಳಷ್ಟು ಸಂತೋಷವಾಗಿದೆ. ಅದಕ್ಕಾಗಿ ಸಮಾಜದ ಎಲ್ಲ ಬಾಂಧವರಿಗೆ ವಂದನೆಗಳು. ಪರಮಾತ್ಮ ಒಳ್ಳೆಯದನ್ನ ಮಾಡಲಿ. ಹೊಸ ವರ್ಷದ ಶುಭಾಶಯಗಳು ಎಂದರು. ಕರ್ನಾಟಕದ ರಾಜ್ಯದಾದ್ಯಂತ ಹೋರಾಟದ ಕಿಚ್ಚನ್ನು ಎಬ್ಬಿಸಿ ಧರ್ಮದ ವ್ಯವಸ್ಥೆಯಲ್ಲಿ ಈ ಬಿಲ್ಲವ ಸಮಾಜ ಮತ್ತು ಈಡಿಗ ಸಮಾಜವನ್ನ ಎಚ್ಚೆತ್ತುಕೊಳ್ಳುವ ರೀತಿಯಲ್ಲಿ ಮಾಡಿರತಕ್ಕಂತಹ ಏಕೈಕ ಸ್ವಾಮೀಜಿ ಅಂದರೆ ಅದು ಪ್ರಣವಾನಂದ ಸ್ವಾಮೀಜಿ. ಇವತ್ತಿನ ಕಾಲಘಟ್ಟದಲ್ಲಿ ಯಾವುದೇ ಪೀಠಾಧಿಪತಿಗಳು ಈ ತರಹದ ಒಂದು ಸಂಘಟನೆಯನ್ನು ಮಾಡಿಲ್ಲ, ಮಾಡಕ್ಕೆ ಮುಂದಾಗಿಯೂ ಇಲ್ಲ. ಸರ್ಕಾರದ ಅನುದಾನಗಳನ್ನು ತೆಗೆದುಕೊಳ್ಳೋದು, ಸರ್ಕಾರದಲ್ಲಿ ಇರತಕ್ಕಂಥ ಅಧಿಕಾರಿಗಳು ಬಂದಾಗ ಅವ್ರಿಗೊಂದು ಮಾಲಿ ಶಾಲೆ ಹಾಕ್ಬಿಟ್ಟು ತಮ್ಮ ಒಂದು ವ್ಯವಸ್ಥೆಯನ್ನು ಗೀಟಿಸ್ಕೊಳ್ತಕ್ಕಂಥ ವ್ಯವಸ್ಥೆಯಲ್ಲಿದ್ದರು. ಆದರೆ ಯಾವುದೇ ಒಂದು ಮಠದ ವ್ಯವಸ್ಥೆ ಇಲ್ಲದೆ ಸಮಾಜಕ್ಕಾಗಿ, ಸಮಾಜದ ವ್ಯವಸ್ಥೆಗಾಗಿ, ಸಮಾಜದ ಏಳಿಗೆಗಾಗಿ ಬಿಲ್ಲವ ಸಮಾಜದ ಬಿಲ್ಲನ್ನು ಹಿಡಿದು ಹೊರಟಿದ್ದಾರೆ. ನೀವೆಲ್ಲರೂ ಅದಕ್ಕೆ ಸಾಕ್ಷಿಯಾಗಿದ್ದೀರಾ. ಮುಂಭಾಗದಲ್ಲಿರುವ ಎಲ್ಲ ಸ್ವಾಮೀಜಿಗಳೇ, ಬಹಳ ಸಂತೋಷ ಆಗಿದೆ. ಈ ರೀತಿಯ ಒಂದು ಸಮಾರಂಭವನ್ನು ಅಚ್ಚುಕಟ್ಟಾಗಿ ಮಾಡಿದಂಥ ಎಲ್ಲ ಸಮಾಜದ ಬಾಂಧವರಿಗೆ ನನ್ನ ಮೊದಲ ವಂದನೆಗಳು. ಪರಮಾತ್ಮ ನಿಮಗೆ ಒಳ್ಳೇದು ಮಾಡಿ. ಹೊಸ ವರ್ಷದ ಶುಭಾಶಯಗಳು. ಅದೇ ರೀತಿ ಪರವೂರಿನಿಂದ ಬಂದ ನಮ್ಮ ಸಮಾಜದ ಬಂಧುಗಳಿಗೆ ನಮಸ್ಕಾರ ಮಾಡಿ
ನಿಜವಾದ ಬಲ್ಪಿನ ಬಲ್ಲವ ಈ ಮನ್ನದ ಒಂದು ಶಕ್ತಿ ಈ ಗೋಕರ್ಣಾಥೇಶ್ವರ ನಮ್ಮ ಪೂರೈಕೆ ಬೈದ ನೆತ್ತ ಶಕ್ತಿ ನಮ್ಮ ನಾಗ ದೇವರನ ಒಂದು ಶಕ್ತಿ ನಮ್ಮ ಭೂತ ದೈವದ ಶಕ್ತಿ ಏನಾನು ಪಿದೇ ಒಂದು ಊರು ಹೋದು ಒಂದು ಈಗ ಒಂದು ಗುದಾರ ಬಲ್ಪಿನ ಬಂದಾಗ ಏರೇಗಳ ಒಂದು ಸಾಧ್ಯ ಒಂದು ಬಿಲ್ಲವ ಜಾತಿಗೆ ಪುಟ್ಟಿದ್ದಿನ ಒಂದು ಜನ ಬಂದು ಏನು ಭಾರಿ ಸಂತೋಷ ಒಂದು ಪಂಚಾಯತ್ ಸುಮಾರು ಜನಗಳು ಬೇರೆ ಸುಮಾರು ಜನಗಳು ಸೋತು ಬೇರೆ ಸುಮಾರು ಜನಗಳು ಒಂದ ಸಮಯದಲ್ಲಿ ಹೋತೆ ಇನ್ನೀಡ್ ಈ ಪ್ರೋಗ್ರಾಮ್ ಹತ್ತು ಇನ್ನೀಡ್ ಈ ಹೋರಾಟ ಒಂದು ಸ್ಟಾರ್ಟ್ ಆಗ್ಬೋದು ಈ ಲಡಾಯಿ ಸ್ಟಾರ್ಟ್ ಆಗ್ಬೋದು ನಮ್ಗೆ ಬರೋದ ಮಲ್ತುಂದಿಲ್ಲ ಅರೇ ಬರೋದತ್ತು ನಮ್ಮ ಜಾತಿದಾಗಲೇ ಪೂರಕ್ಕಲೇ ನ್ಯಾಯ ಸಿಕ್ಕು ಬರೋಡು ನ್ಯಾಯ ಉಂಡು ಅವು ತಿಕ್ಕೊಂಡು ಈತ್ ವರ್ಷ ಸುಮಾರು ಜನಗಳು ಅಕ್ಕ ಪ್ರಯತ್ನ ಮಲ್ತದೆ ಆಂಡಲ ಬೈದು ಅನ್ನ ಇಂಚಬನ್ನ ಈ ಎಲೆಕ್ಷನ್ ಬಂದಾಗ ನಮ್ಮ ಜನಗಳಿಗೆ ಏತು ಜನಗಳಿಗೆ ಅಧಿಕಾರ ಉಂಡ ಆ ಅಧಿಕಾರ ಕುಳ್ಳಾಳು ಒರಿಯದ ನ್ಯಾಯ ಮಲ್ತದ ಕೊಡಂಜಿ ನ್ಯಾಯ ಅನ್ಯಾಯ ಮಲ್ಕೊಳತ್ತು ಅಂತೇನಂಟ ಮಲ್ಪೋಡು ಬಂದು ಅನ್ನ ಉದ್ದೇಶ ಹೆಂಗೆ ಪಂಡೆ ನಾನು ಬಂಡೆ ನಮ್ಮ ಜಾತಿ ಯಾನಂಜಿ ಬಿಲ್ಲವ ಜಾತಿಗೆ ಪುಟ್ಟಿನ ಎನ್ನ ಅಪ್ಪೆ ಮೇಲೆ ಯಾನಂಜಿ ಬಿಲ್ಲವ ಜಾತಿದ ಪುಟ್ಟಿನ ಯಾನ್ ಬಿಲ್ಲವ ಬೋಡಾದ ದಾದ ಬೋಡ್ತಿಲ್ಲ ಮಲ್ಪೆ ಒಬ್ಬ ಬಿಲ್ಲವದ ಅಕ್ಲೇಗು ಅಕ್ಲೇ ಬಂದಾಗ ನಮ್ಮ ಜಾತಿ ಬಂದ ಈಡಿಗೆ ಒಪ್ಪಾಡು ವಾಲ ಒಪ್ಪಾಡು ನಮ್ಮ ಟಾಡಿ ಠಾಕೂರ್ ಸ್ವಾಮಿ ಓಲಿತಲ್ಲ ಒಪ್ಪಾಡು ಅಕ್ಲೇನ ಎನ್ನ ಹೆಲ್ಪ್ ಅಲ್ಪೇನು ಯಾನ್ ಮ್ಯಾಕ್ಸಿಮಮ್ ಅಲ್ಪೇನು ಒಂದು ಪಂತೇನು ಅಂಚನೆ ಎನ್ನ ಒಂದು ಹೆಲ್ಪ್ ಓಲಿತಲ್ಲ ನಮ್ಮ ಜಾತಿದ ಅಕ್ಲೇಗೆ ಓಲಿತಲ್ಲ ಖಂಡಿತ ಒಪ್ಪಾಡು ನಮ್ಮ ಜನಗಳು ಪೂರ ಒಂದು ಎಡ್ಡೆ ಸ್ಥಾಯಿ ಬರೋಡು ಬಂದು ನನ್ನ ಉದ್ದೇಶ ಪ್ರಣವಾನಂದ ಶ್ರೀಗಳಿಗೆ ಯಾರದೋ ಸನ್ಮಾನಕ್ಕೋ ಯಾರದೋ ಒಂದು ಹೊಗಳಿಕೆಕ್ಕೆ ಬರತಕ್ಕಂಥ ಶ್ರೀ ಸ್ವಾಮೀಜಿ ಅಲ್ಲ ನಾವು ಈ ಪಾದಯಾತ್ರೆ ಮಾಡತಕ್ಕಂಥದ್ದು ನಾನು ಎಂಎಲ್ಎ ಆಗ್ಬೇಕು ಎಂಪಿ ಆಗ್ಬೇಕು ಮಂತ್ರಿ ಆಗ್ಬೇಕು ಅಂತಲ್ಲ ನಾನು ಯಾರ ಹಿಂದೆ ಹೋಗಿದವನು ಅಲ್ಲ ನಾನು ಹೋಗವನು ಅಲ್ಲ ನನಗೆ ಸನ್ಮಾನ ಕೊಡಬೇಕಾದ್ರು ಇವತ್ತು ರಾಯಚೂರಿಂದ ಬೀದರಿಂದ ಗುಲ್ಬರ್ಗದಿಂದ ಹಾವೇರಿಯಿಂದ ಎಲ್ಲಾ ಜಿಲ್ಲೆಗಳು ಬಂದಲ್ಲಿ ಕೂತಿದ್ದಿರಲ್ಲ ನಿಮ್ಮ ಹೃದಯದ ಅಂತರಂಗದಲ್ಲಿ ನಾನು ಯಾವತ್ತೂ ಇದ್ದೇನೆ ಗೊತ್ತು ಬಂಧುಗಳೇ ನಿಮ್ಮ ಹೃದಯದ ಅಂತರಂಗದಲ್ಲಿ ಇದ್ದೆ ನಾನು ನನಗೆ ಯಾವ ಶಾಲು ಸನ್ಮಾನ ಬೇಡ ಯಾವ ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂಡಿಸುವ ಅವಶ್ಯಕತೆ ಇಲ್ಲ ಯಾವ ಭಾಷಣ ಅವಶ್ಯಕತೆ ಇಲ್ಲ ಆದರೆ ನೀವು ನಿನ್ನೆ ನಿಗಮವನ್ನೇ ಘೋಷಣೆ ಮಾಡಿದ್ದೀರಿ ನಾವು ಇಲ್ಲಿವರೆಗೂ ಕೂಡ ಈ ನಿಮಿಷವರೆಗೂ ಕೂಡ ಆ ನಿಗಮ ಏನು ಎಷ್ಟು ಹಣ ಇದೆ ಯಾವುದೂ ಮಾಹಿತಿ ನನಗಿಲ್ಲ ಅದಕ್ಕೆ ನಾನು ವಿರೋಧ ಮಾತಾಡಕ್ಕೆ ಹೋಗುವುದಿಲ್ಲ ಒಂದು ವೇಳೆ ನೀವೇನಾದ್ರೂ ನಿಗಮವನ್ನ ಘೋಷಣೆ ಮಾಡಿ ನೀವೇನಾದ್ರೂ ನಿಮ್ಮ ಯಾವುದು ಸಮುದಾಯದ ಕೆಲಸ ಇಲ್ಲ ಮಾಡಲ್ಲ ಅಂತ ಜನಗಳೇ ಕರ್ಕೊಂಡು ಹೋಗಿ ನಿಗಮದ ಮೆಂಬರ್ಗಳನ್ನ ಮಾಡೋಣ ನಿಗಮದ ಅಧ್ಯಕ್ಷರನ್ನ ಮಾಡೋಣ ಅಂತಂದ್ರೆ ಮತ್ತೊಂದು ಪಾದಯಾತ್ರೆ ಆಗುತ್ತೆ ಆ ನಿಗಮ ಬಂದ್ ಮಾಡೋಕ್ಕೋಸ್ಕರ ಇವತ್ತು 21 ಜನ ಬಿಲ್ಲದ ಯುವಕರ ಹತ್ಯೆ ಆಗಿದೆ ಅದೇ ಧರ್ಮದ ರಾಜಕಾರಣದಲ್ಲಿ ಇದೆಲ್ಲ ಮುಂದುವರಿಸಬಾರ್ದು ನಮ್ಮ ಯುವಕರನ್ನೇ ಒಂದಿಲ್ಲ ಒಂದು ಕಾಲ ನಾವು ಕೂಡ ಇದಕ್ಕೆಲ್ಲ ಒಳಪಟ್ಟಿರ್ತಕ್ಕಂಥವರು ಆದರೆ ಜಾತಿ ಮುಖ್ಯ ಇದೆ ಯಾಕಂದ್ರೆ ಹೊಟ್ಟಿನಿಂದ ಹಿಡಿದರು ಮದುವೆ ಅವರನ್ನು ಹಿಡಿದರು ಮಕ್ಕಳ ಅವರನ್ನು ಹಿಡಿದರು ಅಂತಿಮವಾಗಿ ಸ್ಮಶಾನಕ್ಕೆ ತಗೊಂಡು ಹೋಗುವ ಅಂತ್ಯಕ್ರಿಯೆ ಮುಗಿಸಲು ಕೂಡ ಈ ಜಾತಿಯ ಸಂಪ್ರದಾಯದ ಹೆಸರಿನಲ್ಲಿ ಹಾಗಾಗಿ ಪಕ್ಷ ಮುಖ್ಯವಲ್ಲ ನಮಗೆ ಯಾವುದು ಮುಖ್ಯ ಜಾತಿ ಮುಖ್ಯ ಅಂತಕ್ಕಂಥದ್ದು ಆ ಜಾತಿ ನಮ್ಮ ರಕ್ತದಲ್ಲಿ ಇದೆ ನಮ್ಮ ತಂದೆ ತಾಯಿ ಹುಟ್ಟಿರ್ತಕ್ಕಂಥ ಜಾತಿ ನಮ್ಮ ತಂದೆ ತಾಯಿ ಹುಟ್ಟಿರ್ತಕ್ಕಂಥ ಜಾತಿ ನಮ್ಮ ಮಕ್ಕಳು ಹುಟ್ಟಿರ್ತಕ್ಕಂಥ ಜಾತಿ ನಮ್ಮ ವಂಶವನ್ನು ಮುಂದುವರಿಸತಕ್ಕಂಥ ಜಾತಿ ಇದು ಹಾಗಾಗಿ ಈಗ ಬಿಲ್ಲವ ಸಮುದಾಯಕ್ಕೆ ರಾಜಕೀಯವಾಗಿ ಸ್ಥಾನಮಾನವನ್ನು ಕೊಡಬೇಕು ಮೇಲ್ವರ್ಗದವರು ಅವರು ಗೆದ್ದು ಬರಬಾರದು ಒಬ್ಬ ದಿಟ್ಟ ಜೀವಂತ ನಾಯಕ ಈ ರಾಷ್ಟ್ರಕ್ಕೆ ಬರಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಜನಾರ್ದನ ಪೂಜಾರಿಯವರನ್ನ ಕೂಡ ಆ ಜಾತಿಯ ಒಂದು ದಿನದಲ್ಲಿ ಹಿಂದಕ್ಕೆ ತಳ್ಳಿದರು ಅದಕ್ಕೆ ನಾನು ಹೇಳಿದರು ಇವತ್ತು ಬಾದಾಮ ಮುಸ್ತಿನ ಇವತ್ತು ಸತ್ಯಜಿತ್ ಸುರತ್ಕರ್ ಪದ್ಮರಾಜ್ ಪದ್ಮನಾಭ ಕೋಟ್ಯಾನ್ ಕವಿತಾ ಸುನೀಲ್ ಸನೀಲ್ ಅದೇ ರೀತಿಯಲ್ಲಿ ಸಾಕಷ್ಟು ಜನ ನಮಗೆ ಇಚ್ಛಾಶಕ್ತಿ ಇರುವ ರಾಜಕೀಯ ನಾಯಕ ಎಲ್ಲಿರ್ಬೇಕು ವಿಧಾನಸಭೆಯಲ್ಲಿರ್ಬೇಕಾಗತ್ತೆ ಸಮುದಾಯದ ಕೋಟ ಸಮುದಾಯದ ಓಟು ತಗೊಂಡು ಸಮುದಾಯದ ಪರವಾಗಿ ಧ್ವನಿ ಎತ್ತುವ ಯಾರಿರ್ಬೇಕಾಗುತ್ತೆ ನಮ್ಮ ನಾಯಕರಿಗಳನ್ನೇ ನಾವು ವಾಸಿ ಕಲಿಸಬೇಕಾದ ಒಂದು ಪರಿಸ್ಥಿತಿ ನಾವು ನಿರ್ಮಾಣ ಮಾಡಬೇಕಾಗುತ್ತೆ ಕುಲಕಸಲು ಕುಲವೃತ್ತಿ